ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ ಹಿಂದೂ ಧರ್ಮದಲ್ಲಿ ಹಲವು ನಂಬಿಕೆಗಳಿದೆ ಅದರಲ್ಲಿ ಸಮಯ ನೋಡಿ ಒಳ್ಳೆಯ ಕೆಲಸ ಮಾಡುವುದು ಕೂಡ ಒಂದು ಮದುವೆಗೆ ಮುಹೂರ್ತವಿದೆ ಗೃಹಪ್ರವೇಶ ಪೂಜೆ ಉಪನಯನ ಇತ್ಯಾದಿ ಕೆಲಸಗಳಿಗೆ ನಾವು ಮುಹೂರ್ತವಿಡುತ್ತೇವೆ ಅಷ್ಟೇ ಯಾಕೆ ವ್ಯಕ್ತಿ ಸತ್ತ ಮೇಲೂ ಒಳ್ಳೆಯ ಸಮಯ ನೋಡಿ ಮಣ್ಣು ಮಾಡಲಾಗುತ್ತೆ ಎಲ್ಲದಕ್ಕೂ ಮುಹೂರ್ತ ಇಡುವಾಗ ಪತಿ ಪತ್ನಿ ಸಂಘ ಮಾಡುವಾಗಲೂ ಸಮಯ ನೋಡಬೇಕು ಅನ್ನುತ್ತೆ ನಮ್ಮ ಶಾಸ್ತ್ರ ಹೀಗೆ ಸಮಯವಲ್ಲದ ಸಮಯದಲ್ಲಿ ಸಂಭೋಗ ಮಾಡಿದಕ್ಕಾಗಿ ಏನಾಯಿತು ಅನ್ನೋ ಬಗ್ಗೆ ಕಥೆಯೂ ಇದೆ ಆ ಕಥೆಯನ್ನು ಕೇಳೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮಕ್ಕಳು ಮಾಡಿಕೊಳ್ಳುವಾಗ ದಿನ ನಕ್ಷತ್ರ ಉತ್ತಮ ಸಮಯವನ್ನು ನೋಡಬೇಕು ಅನ್ನೋದು ಹಿಂದೂ ಧರ್ಮದ ನಿಯಮ ಈ ರೀತಿ ಮುಹೂರ್ತ ನೋಡಿ ನೀವು ಸಂಭೋಗ ಮಾಡಿದ್ದಲ್ಲಿ ಉತ್ತಮವಾದ ಸಂತಾನವನ್ನು ಪಡೆಯಬಹುದು ಆದರೆ ತಿಥಿ ನಕ್ಷತ್ರ ಸಮಯ ನೋಡದೆ ಸಂಘ ಮಾಡಿದ್ದಲ್ಲಿ ದುರ್ಗುಣ ಸ್ವಭಾವದ ಮಗು ಹುಟ್ಟುತ್ತದೆ ಹಿರಿಯರ ಪ್ರಕಾರ ಬೆಳಗ್ಗಿನ ಜಾವ ಮತ್ತು ಮುಸ್ಸಂಜೆ ಹೊತ್ತಲ್ಲಿ ಸಂಘ ಮಾಡುವುದನ್ನು ನಿಷೇಧಿಸಲಾಗಿದೆ ಹೀಗೆ ಮಾಡಿದ್ದಲ್ಲಿ ಮನೆಗೆ ದರಿದ್ರ ಬರುತ್ತದೆ ಅನ್ನೋ ನಂಬಿಕೆ ಇದೆ ಈ ಬಗ್ಗೆ ಒಂದು ಕಥೆ ಇದೆ ದಿತಿ ಮತ್ತು ಪತಿ ಪತಿಪತ್ನಿ ಒಮ್ಮೆ ದಿತ್ತಿ ಕಶ್ಯಪರಿಗೆ ಪ್ರಣಯದಲ್ಲಿ ತೊಡಗುವಂತೆ ಕೇಳಿಕೊಂಡರು ಆಗ ಋಷಿಗಳು ಮುಸ್ಸಂಜೆ ಹೊತ್ತಿಗೆ ಸಂಧ್ಯಾ ವಂದನೆಯ ತಯಾರಿ ಮಾಡಿಕೊಳ್ಳುತ್ತಿದ್ದರು ಆಗ ಕಶ್ಯಪ ಮುನಿ ಇದು ಮುಸ್ಸಂಜೆ ಹೊತ್ತು ಈಗ ನಾನು ಸಂಧ್ಯಾ ವಂದನೆ ಮಾಡಿ ಬರುತ್ತೇನೆ ಇಬ್ಬರೂ ಉಂಡು ನಂತರ ಪ್ರಣಯದಲ್ಲಿ ತೊಡಗೋಣ ಎಂದು ಹೇಳಿದರು ಆದರೆ ದಿತ್ತಿಗೆ ಇದ್ಯಾವುದೂ ಬೇಕಾಗಿರಲಿಲ್ಲ ಆಕೆ ಹಠ ಮಾಡಿದಳು ಕಶ್ಯಪ ಮುನಿಗಳು ಮುಸ್ಸಂಜೆ ಹೊತ್ತಿನಲ್ಲಿ ಲಕ್ಷ್ಮಿ ಮನೆಗೆ ಬರುತ್ತಾಳೆ ಸರಸ್ವತಿ ನಾಲಿಗೆಯ ಮೇಲೆ ನಲಿದಾಡುತ್ತಾಳೆ ರಾಕ್ಷಸರೂ ಕೂಡ ಈ ವೇಳೆಯಲ್ಲೇ ಓಡಾಡುತ್ತಾರೆ ಹಾಗಾಗಿ ಮನೆಯಲ್ಲಿ ಶುಭ ಶುಭ ಮಾತನಾಡಬೇಕು ಶುಭವಾದ ಕೆಲಸವನ್ನೇ ಮಾಡಬೇಕು ವಿನಃ ಪ್ರಣಯವಲ್ಲ ಸಂಧ್ಯಾ ವಂದನೆ ಮುಗಿಸಿ ಬರುತ್ತೇನೆ ಅಲ್ಲಿಯವರೆಗೂ ತಾಳ್ಮೆಯಿಂದಿರು ಎಂದು ಹೇಳಿದರು ಆದರೂ ಒಪ್ಪದ ದಿತಿ ಪ್ರಣಯಕ್ಕಾಗಿ ಹಠ ಮಾಡಿದಳು ಆಗ ಕಶ್ಯಪರು ದೇವಾನುದೇವತೆಗಳಿಗೆ ವಂದಿಸಿ ದಿತಿಯ ಜೊತೆ ಸಂಘ ಮಾಡಿದರು ನಂತರ ದಿತಿಗೆ ತನ್ನ ತಪ್ಪಿನ ಬಗ್ಗೆ ಅರಿವಾಯಿತು ಆಗ ದಿತಿ ಕಶ್ಯಪರಲ್ಲಿ ಕ್ಷಮೆ ಕೇಳಿದಳು ಆಗ ಕಶ್ಯಪರು ನೀನು ಮಾಡಿದ ತಪ್ಪಿಗೆ ನಿನಗೆ ರಾಕ್ಷಸ ಪುತ್ರರು ಜನಿಸುತ್ತಾರೆ ಎನ್ನುತ್ತಾರೆ ಹಾಗೆ ಜನಿಸಿದ ಇಬ್ಬರು ಅವಳಿ ಪುತ್ರರೇ ಹಿರಣ್ಯಾಕ್ಷ ಮತ್ತು ಹಿರಣ್ಯ ಕಶ್ಯಪು ಈ ಕಾರಣಕ್ಕಾಗಿಯೇ ಪತಿ ಪತ್ನಿ ಮುಸ್ಸಂಜೆ ವೇಳೆ ಸೇರಬಾರದು ಅಂತ ಹೇಳಲಾಗುತ್ತೆ ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಗೇನ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ